ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇಲ್ಲಿ ನಡೀತಿರೋದೆಲ್ಲ ನೋಡಿದ್ಮೇಲೆ ನಾನು ಏನಕ್ಕಾದ್ರೂ ಬಂದು ಅಂತ ಅನಿಸ್ತಿದೆ. ಮೈನಾ, ನೀನು ಅಯೋಧ್ಯೆಯಲ್ಲಿರೋ ರಾಮನ್ ವಿಗ್ರಹ ನೋಡಿದ್ಯಾ? ಹೂವಕ್ಕ, ನೋಡಿದೀನಿ, ತುಂಬಾ ಚೆನ್ನಾಗಿದೆ. ಆ ವಿಗ್ರಹ ಕೂಡ ಕಲ್ಲಾಗೆ ಇದ್ದಿದ್ದು, ಅದು ಕೂಡ ನಮ್ಮಣ್ಣಲ್ಲೇ ಇದ್ದಿದ್ದು. ಅದನ್ನ ಮಣ್ಣಿಂದ ಆಚೆ ತೆಗೆದು ಅದನ್ನ ಒಡೆದು ಲಕ್ಷಾಂತರ ಉಳಿಪೆಟ್ಟು ಕೊಟ್ಟ ಮೇಲೆ ಯಾವ ಸ್ಥಾನ ತಲುಪ್ತು ನೋಡಿದ್ಯಾ? ಜೀವನೇ ಇಲ್ದೆ ಇದ್ದ ಕಲ್ಲಿಗೆ ಈಗ ಅದಕ್ ಜೀವ ಬಂದಿದೆ. ಕೋಟ್ಯಾಂತರ ಜನ ಅಲ್ಲಿಗೆ ಹೋಗಿ ಜೀವ ಕಾಪಾಡಪ್ಪ ಅಂತ ಬೇಡ್ಕೋತಾರೆ. ಯೋಚನೆ ಮಾಡು, ನೀನೀಗ ಅನುಭವಿಸ್ತಾ ಇರೋ ಕಷ್ಟಗಳನ್ನ ಯಾಕೆ ಹುಳಿಪೆಟ್ಟು ಅಂತ ಅನ್ಕೋಬಾರ್ದು? ನನಗ್ ನಂಬಿಕೆ ಇದೆ, ಒಂದಲ್ಲ ಒಂದು ದಿನ ನೀನು ಎಲ್ಲರಿಗಿಂತ ಎತ್ತರದ ಸ್ಥಾನದಲ್ಲಿರ್ತೀಯ. ಇವತ್ತು ಕೆಲ್ಸ ಹುಡ್ಕೊಂಡು ಆಶ್ರಯ ಹುಡ್ಕೊಂಡು ಬೆಂಗಳೂರಿಗೆ ಬಂದಿರೋ ನೀನು ನಾಳೆ ದಿನ ಸಾವಿರಾರು ಜನಕ್ಕೆ ಕೆಲ್ಸ ಕೊಡ್ಬಹುದು, ನೂರಾರು ಜನಕ್ಕೆ ಆಶ್ರಯ ಕೊಡ್ಬಹುದು. ಇಷ್ಟೆಲ್ಲ ಆಗೋದು ಯಾವಾಗ ಗೊತ್ತಾ? ನಿನ್ ಹತ್ರ ನಂಬಿಕೆ ಅನ್ನೋ ಅಮೃತ ಇದ್ದಾಗ. ಅಮೃತದಲ್ಲಿ ಒಂದ್ ಹನಿ ಇದ್ರೆ ಸಾಕು, ಜೀವನದಲ್ಲಿ ನಿನ್ಗೆ ಸೋಲು ಅನ್ನೋದೇ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ನಿನಗೆ ನಿನ್ ಮೇಲಿರೋ ನಂಬಿಕೆನ ಮಾತ್ರ ಕಳ್ಕೋಬೇಡ. ಪರಮೇಶ್ವರ್ನ ನನ್ನ ನಂಬಿ ಅವಳನ್ನ ಕಳಿಸ್ಕೊಟ್ರು, ಅವಳಗೊಂದು ದುಡಿಯೋದಕ್ಕೆ ಆಧಾರ ಆಗುತ್ತೆ ಅಂತ ಅವಳು ನನ್ನ ನಂಬಿದ್ಲು. ಆದ್ರೆ ಅವ್ರ ನಂಬಿಕೆಗಳನ್ನ ನಾನು ಉಳಿಸ್ಕೊಳ್ತಿದ್ದೀನ ಇಲ್ಲ, ಹೇಗ್ ಉಳಿಸ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ ಕಣೋ. ಪಾಪ ಕಣೋ, ಕೆಲ್ಸಕ್ಕೆ ಸೇರಿಸ್ತೀನಿ ಅಂತ ಕರ್ಕೊಂಡು ಬಂದು ಅವಳನ್ನ ನರ್ಕಕ್ಕೆ ತಳ್ಳದ್ನೇನೋ ಅನ್ನಿಸ್ತಿದೆ ಕಣೋ. ನೋಡು, ಇಷ್ಟೆಲ್ಲ ಆಗೋ ಕಾರಣ ನೀನಲ್ಲ, ಮೈನನೇ ಕಾರಣ. ಏನ್ ಹೇಳ್ತಿದ್ಯಾ ನೀನು? ಹೌದು, ಇವತ್ತು ರಸ್ತೆಯಲ್ಲಿ ಬೆಳಗ್ಗೆ ಬಾಲಸಾರ್ಗೆ ಮತ್ತೆ ಮೈನಾಗೆ ಏನೋ ಕಿರಿಕಿರಿ ಆಗಿದೆ, ಅದಕ್ಕೆ ಮೈನಾ ಬಾಲಸಾರ್ಗೆ ಕಪಾಳ ಕೊಡದವಳೆ. ಇದೆಲ್ಲ ನಿಂಗೆ ಗೊತ್ತಾಯ್ತು? ನಮ್ಮ ಫ್ಯಾಕ್ಟ್ರಿ ಬರೋ ವರ್ಕರ್ಸ್ ನನ್ನ ಹತ್ರ ಬಂದು ಹೇಳಿದ್ರು, ಅವ್ರಿಗೆ ಮೈನನ ಇಲ್ಲಿ ನೋಡಿ ಆಶ್ಚರ್ಯ ಆಯ್ತಂತೆ. ಏನ್ ಹೇಳ್ತಾ ಇದ್ಯಾ ನೀನು? ನೀನ್ ಹೇಳ್ತಾ ಇರೋದ್ ನಿಜನಾ? ಹೂವಕ್ಕ, ಅವರು ತಾಯಿ ಮಗು ಜೊತೆ ಒಟ್ಟಾಗಿ ನಡ್ಕೋತಿದ್ರು, ಯಾಕೆ ಅಂತ ಕೇಳಿದಕ್ಕೆ ನನ್ ಮೇಲೆ ರೇಗಾಡಿದ್ರು. ನನ್ ಕೋಪ ಬಂದು ಅವ್ರ ಕಪಾಳ ಕೊಡದ್ಬಿಟ್ಟೆ. ಆಗ ಅದು ನಂಗೆ ತಪ್ಪು ಅಂತ ಅನ್ಸಿಲ್ಲ, ಆದ್ರೆ ಪರಿಸ್ಥಿತಿ ಸರಿನ ತಪ್ಪು ಮಾಡಿ ಈಗ ಅವ್ರ ಕೈಗೆ ಸಿಕ್ಕಾಕೊಡೋ ತರ ಮಾಡಿದೆ. ಇಷ್ಟೆಲ್ಲ ಆದ್ಮೇಲೆ ಅವ್ನು ಸುಮ್ನೆ ಇರ್ತಾನ? ಇಡೀ ಗೌರ್ಮೆಂಟ್ಸ್ ಅಲ್ಲೇ ನಾನೇ ಹುಲಿ ನಾನೇ ಸಿಂಹ ಅಂತ ಹಾರಾಡ್ತಾ ಇದ್ದ, ಗೊತ್ತಲ್ಲಿ ಓಡಾಡ್ತಾ ಇದ್ದ. ಈಗ ಒಂದ್ ಹುಡುಗಿ ಅವ್ನ ಕೆಣ್ಣೆ ಹೊಡೆದಿದ್ದಾಳೆ ಅಂತ ಗೊತ್ತಾದ್ರೆ ಅವನಿಗೆ ಇನ್ನೂ ದೊಡ್ಡ ಅವಮಾನ ಆಗುತ್ತೆ. ಅವಾಗಂತೂ ಆ ಮೈನಗತಿ ಏನಾಗುತ್ತೋ ಏನೋ. ಈಗ ಅವನಿಗಿರೋ ಕೋಪ ಹೇಗ್ ಟಾರ್ಚರ್ ಕೊಟ್ಟು ತೀರ್ಸ್ಕೊತಾ ಇದ್ದಾನೆ ಅಂತ ನೀನೇ ನೋಡ್ತಿದೀಯಲ್ಲ. ಅವನಿಷ್ಟಕ್ಕೆ ಸುಮ್ನೆ ಅಂತೂ ಇರೋದಿಲ್ಲ, ಅವನ್ ತುಂಬಾ ಕ್ರೂರಿ. ಯಾವುದೇ ಕಾರಣ ಇಲ್ಲದೆ ಇಲ್ಲಿರೋರ್ಗೆಲ್ಲ ಒಂದಲ್ಲ ಒಂದ್ ರೀತಿಲಿ ತೊಂದರೆ ಕೊಟ್ಟಿದ್ದಾನೆ. ಅಂಥದ್ರಲ್ಲಿ ಎಷ್ಟು ದೊಡ್ಡ ಕಾರಣ ಇರುವಾಗ ನಿನ್ನ ಸುಮ್ಮನೆ ಬಿಟ್ಬಿಡ್ತಾನ ಅವನು? ಇಲ್ಲ, ಅವನು ನಿನ್ನ ಕೆಲ್ಸದಿಂದ ತೆಗೆದೇ ಇರೋದೇ ಇದಕ್ಕೆ, ಕೆಲ್ಸದ ನೆಪದಲ್ಲಿ ನಿನ್ನ ಇಲ್ಲೇ ಕಟ್ ಹಾಕಿ ಚಿತ್ರ ಹಿಂಸೆ ಕೊಡಕ್ಕೆ. ಬೇಡ ಮೈನಾ, ನೀನ್ ವಾಪಸ್ ಊರಿಗೆ ಹೋಗ್ಬಿಡು. ಅಕ್ಕ, ಈ ಮಾತನ್ನ ನೀವ ಹೇಳ್ತಿರೋದು? ಹೌದು, ಆ ಬಾಲರಾಜವಾಡಿ ಎಂಥವನು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ಅಕ್ಕ, ಏನೇ ಕಷ್ಟ ಬಂದ್ರು ಸಹಿಸ್ಕೋ, ನಿನ್ ಮೇಲೆ ನಿಮ್ ನಂಬಿಕೆ ಇರ್ಲಿ ಅಂತ ಈಗ ತಾನೇ ಹೇಳಿದ್ರಿ. ಈಗ ನೋಡಿದ್ರೆ ಊರ್ಗೋಗು ಅಂತ ಹೇಳ್ತಿದ್ದೀರಾ? ನಂಬಿಕೆ ಇರ್ಬೇಕು ನಿಜ, ಆ ನಂಬಿಕೆಯಿಂದ ಕೆಂಡದ ಮೇಲೆ ಬೇಕಿದ್ರು ನಡೀಬಹುದು, ಹಾಗಂತ ಬೆಂಕಿಗೆ ಬೀಳೋಕಾಗತ್ತ? ವಿಷಯ ನಾನ್ ಅನ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿದೆ. ಆ ಬಾಲರಾಜ್ ವಾಡಿ ಕಷ್ಟ ಕೊಟ್ರೆ ಎದುರಿಸ್ಬಹುದು, ಆದ್ರೆ ಕುತಂತ್ರ ಮಾಡಿದ್ರೆ ಎದುರಿಸೋದು ಬಹಳ ಕಷ್ಟ. ಇಲ್ಲ ಇಲ್ಲ, ಬಾಲಸರ್ ಜೊತೆ ನಾನ್ ಮಾತಾಡ್ತೀನಿ, ಎಲ್ಲ ನಾನ್ ಸರಿ ಮಾಡ್ತೀನಿ. ಲೋ ಅಪ್ಪದ್ ಬಂದವ, ಕೂತ್ಕೋ, ಕೂತ್ಕೊಳಪ್ಪ. ನಿಂಗೆ ಅವಳ ಮೇಲೆ ಕಾಳಜಿ ಇದೆ ಗೊತ್ತು, ಆದ್ರೆ ನೀನ್ ತೋರಿಸೋ ಪ್ರೀತಿ ಅವಳಿಗೆ ಪದೇ ಪದೇ ತೊಂದರೆ ಕೊಡಬಾರ್ದಲ್ವಾ? ಯಾಕೋ, ಏನ್ ಹೇಳ್ತಿದ್ದೆ ನೀನು? ಮತ್ತೇನು, ಮೈನಾ ಬಂದ್ಬಿಟ್ಟು ನಿನ್ ಕಪಾಳ ಕೊಡಿದ್ರು ಅಂದ್ಬಿಟ್ಟು ಬಾಲಸರ್ ಹತ್ರ ಹೇಳ್ತೀಯಾ? ಅಷ್ಟಾದ್ರೆ ಬರೀ ಕೆಲ್ಸ ಅಲ್ಲ, ಅವಳು ಊರ್ ಬಿಟ್ಟೆ ಹೊಟ್ಟೋಗ್ತಾಳೆ.
ಊಟ ಸೇರ್ತಿಲ್ಲ, ನೀವು ಊಟ ಮಾಡಿ. ನನ್ಗೂ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಾನೆ ಇತ್ತು ಅಪ್ಪಯ್ಯ, ನೀ ಫೋನ್ ಮಾಡಿದ್ ಒಳ್ಳೇದೇ ಆಯ್ತು. ಏನ್ ಮಾಡ್ತಾ ಇದ್ದಾಳೆ ಇವಳು? ಕೆಸರು ಮೇಲೆ ಕಲ್ಲು ಹಾಕ್ಬಾರ್ದು ಅಂತಾರೆ, ಅಂಥದ್ರಲ್ಲಿ ಇವಳು ನೋಡಿದ್ರೆ ಕಲ್ಲು ಹಾಕದಲ್ದೆ ಕಾಲು ಹಾಕಕ್ ಹೊರಟಿದ್ದಾಳೆ. ಕಪ್ಪಾಳಕ್ಕೆ ಹೊಡ್ಸ್ಕೊಂಡವ್ನು ಈಗ ಫೋನ್ ಅಲ್ಲಿ ಇವಳು ಮಾತಾಡ್ತಾ ಇರೋದನ್ನ ನೋಡಿದ್ರೆ ಸುಮ್ನೆ ಬಿಡ್ತಾನ? ಹೌದೌದು, ಆಕಾಶ ಭೂಮಿನ ಒಂದ್ ಮಾಡಿಬಿಡ್ತಾನ ನೋಡ. ನೀನ್ ಹೋಗು, ಮೊದ್ಲು ಹೋಗಿ ಅವಳಿಗೆ ಫೋನ್ ಇಡೋದಕ್ಕೆ ಹೇಳು, ಆ ಬಾಲರಾಜ್ ಬರೋ ಅಷ್ಟೊಳಗೆ ಅವಳಿಗೆ ವಾಪಸ್ ಬಂದು ಕೆಲಸ ಮಾಡೋಕ್ ಹೇಳು. ಇರ್ಲಿ ಬಿಡು ಜಯಂತಿ, ಪಾಪ ಆಕಿ ಗೊತ್ತಿಲ್ಲ ಫೋನ್ ಅಲ್ಲಿ ಏನೋ ಮಾತಾಡತ್ತಾಳೆ, ಮಾತಾಡ್ಲಿ ಬಿಡ. ನಾವು ಬಿಡೋದಲ್ಲ, ಅವನ್ ಬಿಡ್ಬೇಕಲ್ಲ. ಅವಳಗ್ ಗೊತ್ತಿಲ್ದೆ ಮಾತಾಡ್ತಾ ಇದ್ದಾಳೆ ಅಂತಾನೆ ನೀನ್ ಹೋಗಿ ಅವಳನ್ನ ಕರ್ಕೊಂಡ್ ಬಾ, ಗೊತ್ತ ಮಾಡಿಸಿ ಅಂತ ಹೇಳ್ತಾ ಇರೋದು. ಹೋಗು ಬೇಗ ಹೋಗು. ಅಪ್ಪಯ್ಯ, ಅಮ್ಮನ್ಗೆ ನೀನೇ ಸಮಾಧಾನ ಮಾಡ್ಬೇಕು, ಅದ್ ಬಿಟ್ಟು ಮೂರೊತ್ತು ನನ್ ಬಗ್ಗೆನೆ ಯೋಚನೆ ಮಾಡ್ತಿದ್ರೆ ಹೊಟ್ಟೆ ತುಂಬ್ತದ? ನೀನೇ ಹೇಳು.